ನಮಸ್ತೆ ವೀಕ್ಷಕರೇ ನಮ್ಮ ನಡಿಗೆಗೆ ಸ್ವಾಗತ ನಾನಿವತ್ತು ಖಾರ ಬೂಂದಿ ಮಾಡ್ತಿದ್ದೀನಿ ತುಂಬಾ ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಮನೆಯಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ನಾನು ಖಾರ ಬೂಂದಿ ಮಾಡೋದೆ ಅಂತ ನಿಮಗೆ ಇದ್ದೀನಿ ಮೊದಲಿಗೆ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಚ್ಚಖರದ ಪುಡಿ ಒಂದು ಸ್ಪೂನ್ ಅರಿಶಿಣ ಸ್ವಲ್ಪ ಉಪ್ಪು ಹುರುಗಡಲೆ ಮೂರು ಸ್ಪೂನ್ ಹಾಗೆ ಕಡಲೆ ಬೀಜ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಬನ್ನಿ ಫ್ರೆಂಡ್ಸ್ ಮಾಡೋ ವಿಧಾನ ಮೊದಲಿಗೆ ನಾನು ಒಂದು ಬೌಲಿಗೆ ಕಡಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಫಸ್ಟ್ ಟೈಮು ಖಾರ ಬಂದಿ ಮಾಡ್ತಿದ್ದೀರ ಅನ್ನೋದಾದರೆ ಚಿಕ್ಕ ಚಿಕ್ಕ ಬೌಲಲ್ಲೇ ಮೆಜರ್ಮೆಂಟ್ ತೊಗೊಂಡು ನೀವು ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಅದಾದ ನಂತರ ನೀವು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ನೋಡಿ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಇದೆರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಫಸ್ಟಿಗೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡ ನಂತರ ನಾನು ಅರಿಶಿಣ ಇದ್ದೀನಿ ಅರಿಶಿಣ ಸ್ವಲ್ಪ ಇದ್ದೀನಿ ಹಾಗೆ ಅಚ್ಚ ಖಾರ ಪುಡಿ ನಿಮಗೆ ಸ್ಪೈಸಿ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಈ ಕಡಲೆ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅನ್ನೋದನ್ನು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನಿವಾಗ ನೀರು ಇದ್ದೀನಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀವು ನೀರು ಹಾಕ್ಕೊಳ್ಳೋದ್ರಿಂದ ತುಂಬ ತೆಳುವಾಗಿಬಿಡುತ್ತೆ ಗಟ್ಟಿ ಆಗ್ಬಿಡುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಹಾಗೆ ಒಂದು ಗಂಟೆ ಇಲ್ಲದೆ ಇರುವಾಗೆ ನೀವು ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ನೀವು ದೋಸೆ ಹಿಟ್ಟನೆಲ್ಲ ಯಾವ ರೀತಿ ಕನ್ಸಿಸ್ಟೆನ್ಸಿಲಿ ಇಟ್ಕೊತಿರೋ ಅದೇ ರೀತಿ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಇದು ನೀವು ಇದನ್ನು ಕಲಿಸ್ಕೊಂಡ್ರೆ ಸಾಕು ನಾನು ಮೊದಲೇ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ನಾನಿಲ್ಲಿ ನೀವು ಎಲ್ಲ ಅದಕ್ಕೆ ಯೂಸ್ ಮಾಡ್ತಿರಲ್ಲ ಆ ರೀತಿಯಾದಂಥ ಜಾಲರಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸೌಟ್ ಆಗೋಷ್ಟು ಕಡಲೆ ಇಟ್ಟು ಮೇಲುಗಡೆ ಹಾಕ್ಕೊಂಡು ಈ ರೀತಿ ಮೇಲುಗಡೆ ಸುಮ್ಮನೆ ದೋಸೆ ಓಯ್ಬೇಕಾದ್ರೆ ಮಾಡ್ತಿರಲ್ಲ ಆ ರೀತಿ ಇದ್ರೆ ರೌಂಡ್ ಮಾಡಿದರೆ ಸಾಕು ನೀಟಾಗಿ ಬಿಡುತ್ತೆ ಆದರೆ ಫುಲ್ ಬಾಣಲಿ ಸುತ್ತನೂ ನೀವು ಈ ರೀತಿ ಮಾಡಬೇಕು ಫುಲ್ ಎಲ್ಲ ಕಡೆ ಆಗೋ ಥರ ನೀವು ಇದನ್ನು ಕರಿವಾಗ ಸ್ಟವ್ನ ನೀವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ತಳ ಅಂಟಿಬಿಡುತ್ತೆ ಆದ್ದರಿಂದ ನೀವು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರಿಬೇಕು ಬಬಲ್ಸ್ ಎಲ್ಲ ಫುಲ್ ಕಡಿಮೆ ಆದ ನಂತರನೇ ನೀವು ಸ್ವಲ್ಪ ಈ ರೀತಿ ತಿರುವಾಕೊಂಡು ಮಿಕ್ಸ್ ಮಾಡ್ಕೊಂಡು ನೀವು ನೀಟಿಗೆ ಡೀಪ್ ಫ್ರೈ ಮಾಡ್ಕೋಬೇಕು ತುಂಬಾ ಡೀಪ್ ಫ್ರೈ ಮಾಡ್ಕೊಳ್ಳೋದಿಕ್ಕೋಗ್ಬಿಡಿ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆದ ನಂತರ ನೀವು ಇದನ್ನು ಎತ್ಬಿಡಿ ಸೌಂಡ್ ಬರುತ್ತೆ ಅದು ಸ್ವಲ್ಪ ಗರ್ಗರಿಯಾಗಿ ಬೆಂದಿರುತ್ತೆ ಅಷ್ಟು ಸೌಂಡ್ ಬಂದರೆ ಸಾಕು ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಅಂದರೆ ಗರ್ಗರಿಯಾಗೆ ಕ್ರಿಸ್ಪೆಕ್ಸ್ ಸೌಂಡ್ ಬರುತ್ತೆ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ನಾನಿವಾಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಎಣ್ಣೆ ಎಲ್ಲ ನೀಟಿಗೆ ಅಬ್ಸರ್ವ್ ಮಾಡಿಕೊಳ್ಳಿ ಅಂತ ನಾನು ಅದೇ ಎಣ್ಣೆಗೆ ಹುರುಗಡ್ಲೆ ಇದ್ದೀನಿ ಹುರುಗಡ್ಲೆ ನಿಮಗೆ ತುಂಬ ಇಷ್ಟ ಇರೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಇದ್ದೀನಿ ಹುರುಗಡ್ಲೆ ಕಡಲೆ ಬೀಜ ಹಾಗೆ ನೀವು ನಿಪ್ಪಟ್ಟು ನಿಪ್ಪಟ್ಟು ಚೂರು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ನೋಡಿ ನಾನು ಹುರಗಡ್ಲೆ ಡೀಪ್ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಕೂಡ ನಾನು ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಕಡಲೆ ಬೀಜ ತುಂಬಾ ಜಾಸ್ತಿ ಓವರ್ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಫ್ರೈ ಆದರೆ ಸಾಕು ನೀವು ಚಿತ್ರಣಕ್ಕೆಲ್ಲ ಯಾವ ರೀತಿ ಫ್ರೈ ಮಾಡ್ತೀರೋ ಅಷ್ಟೇ ರೀತಿ ಫ್ರೈ ಮಾಡ್ಕೊಂಡು ನಾನು ಇದ್ದೀನಿ ನೋಡಿ ಫ್ರೈ ಮಾಡಿ ಇದ್ದೀನಿ ಇದನ್ನು ಕೂಡ ಹಾಗೆ ಕರಿಬೇವು ನೀವು ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ನೀವು ಖಾರ ಬೂಂದಿ ತಿನ್ನುವಾಗ ಸ್ವಲ್ಪ ಸಿಗೋದು ಕಮ್ಮಿ ಆದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರಿಬೇವು ಕೂಡ ಇದ್ದೀನಿ ಖಾರ ಬೂಂದಿ ಹುರ್ಗಡಲೆ ಕಡಲೆ ಬೀಜ ಕರಿಬೇವು ನಾನು ಇಷ್ಟನ್ನು ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ ಯಾಕೆಂದರೆ ಕಲಿಸೋದಕ್ಕೆ ತುಂಬ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ದೊಡ್ಡ ಬೌಲಿಗೆ ನಾನು ನಾನಿವಾಗ ಅಚ್ಕಾರದ ಪುಡಿ ಇದ್ದೀನಿ ಸ್ವಲ್ಪ ಹಾಗೆ ಉಪ್ಪು ಇದೆರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಉಪ್ಪು ಮೇಲುಗಡೆ ಅಂಟುತ್ತೆ ಬಿಸಿ ಬಿಸಿಲೇ ನೀವು ಖಾರ ಬಿಸಿ ಬಿಸಿ ಇರುವಾಗಲೇ ನೀವು ಉಪ್ಪು ಹಾಗೆ ಖಾರ ಹಾಕೋದ್ರಿಂದ ನೀಟಾಗಿ ಹಿಡಿಯುತ್ತೆ ಸೌಂಡು ಕೂಡ ತುಂಬ ಕ್ರಿಸ್ಪಿಯಾಗಿ ಇದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿದ್ದಂದರೆ ನೀವು ಬೂಂದಿ ಬಿಡುವಾಗ ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಅಷ್ಟೇ ಇನ್ನೆಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಖಾರಾ ಬೂಂದಿ ನೀವು ಇದನ್ನು ಸ್ನ್ಯಾಕ್ಸಿಗೆ ಅಥವಾ ಬಿಸಿಬೇಳೆ ಭಾತ್ಗೆ ಇದೆಲ್ಲನೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕವರ್ಗಾಗಿ ಕಟ್ಟಿಟ್ಕೊಂಡ್ರೆ ಒಂದು ತಿಂಗಳು ತನಕ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲಿಯೇ ಖಾರಾ ಮಾಡೋದು ಹೇಗೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು